ನಂಜನಗೂಡು ತಾಲೂಕಿನ ಹೆಡಿಯಾಲು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನ ಏರ್ಪಡಿಸಲಾಗಿತ್ತು ಸಂಘದ ಅಧ್ಯಕ್ಷ ಬಿಎಸ್ ಮಹಾದೇವಪ್ಪ ಜ್ಯೋತಿ ಬೆಳಗುವ ಮೂಲಕ ಸಭೆಯನ್ನು ಉದ್ಘಾಟಿಸಿದರು ವಾರ್ಷಿಕ ಮಹಾಸಭೆ ಆರಂಭವಾಗುತ್ತಿದ್ದಂತೆ ಸಂಘದ ಪ್ರಭಾರ ಕಾರ್ಯದರ್ಶಿ ಶಿವಕುಮಾರ್ ರವರನ್ನ ಷೇರುದಾರರು ತರಾಟೆಗೆ ತೆಗೆದುಕೊಂಡರು ಸುಮಾರು ಎರಡು ಸಾವಿರದ ಏಳ್ನೂರು ಷೇರುದಾರರಿದ್ದೇವೆ ಆದರೆ ಯಾರಿಗೂ ಆಹ್ವಾನ ಪತ್ರ ಕಳುಹಿಸಿಲ್ಲ ಜಮಾ ಖರ್ಚಿನ ಆಡಿಟ್ ವರದಿ ಕೂಡ ನಕಲಿ ಸೀಲು ಸಹಿ ಯಾವುದೂ ಇಲ್ಲ ಇದು ನಕಲಿ ಆಡಿಟ್ ವರದಿ ಎಂದು ಸಭೆಯಲ್ಲಿ ಷೇರುದಾರರು ಆಕ್ರೋಶ ವ್ಯಕ್ತಪಡಿಸಿದರು ಖರ್ಚು ವೆಚ್ಚ ಹಾಗೂ ರೈತರಿಂದ ಬರಬೇಕಾದ ಬಾಕಿ ಹಣ ಎಷ್ಟು ಅಕ್ಕಿಯಿಂದ ಬರುವ ಲಾಭವೆ ವಿತರಣೆಯಾಗದೆ ಪಡಿತರ ಅಂತ್ಯೋದಯ ಕಾರ್ಡ್ನ ಉಳಿದ ಅಕ್ಕಿಯಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ತೆರವಾದ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆ ಹಾಗೂ ಮಾರಾಟ ಗುಮಾಸ್ತನ ಹುದ್ದೆಗೆ ಯಾಕೆ ಯಾರನ್ನೂ ನೇಮಿಸಿಲ್ಲ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದರು ಉತ್ತರ ಕೊಡುವಲ್ಲಿ ಸಂಘದ ಅಧಿಕಾರಿಗಳು ಮತ್ತು ನಿರ್ದೇಶಕರು ವಿಫಲರಾಗಿದ್ದಾರೆ ವಾರ್ಷಿಕ ಮಹಾಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಷೇರುದಾರರು ಬಾರದ ಕಾರಣ ಕುರ್ಚಿಗಳು ಖಾಲಿ ಖಾಲಿಯಾಗಿದ್ದವು ಮಾತಿನ ಚಕಮಕಿ ಮತ್ತು ಕಿರುಚಾಟದಿಂದಲೇ ಸಭೆಯನ್ನು ರದ್ದುಪಡಿಸಲಾಯಿತು ಕೂಡಲೇ ತೆರವಾಗಿರುವ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯನ್ನು ಭರ್ತಿಗೊಳಿಸಬೇಕೆಂದು ಷೇರುದಾರರು ಒತ್ತಾಯಿಸಿದ್ದಾರೆ